ತೊಂದರೆ ಇದೆ ರೀ. ಮತ್ತೆ ವಿದ್ಯಾರ್ಥಿಗಳು ಏನಂತಾರೆ, ಮುಂದಿನ ಪ್ರಜೆಗಳು ಹಂಗೆಲ್ಲ ಏನು ಮುಂದುವರಿಯುತ್ತಿರೋ ರಾಷ್ಟ್ರ ಅಂತ ಕರೀತಾರೆ. ಈಗ ವಿದ್ಯಾರ್ಥಿಗಳ ಸಮಸ್ಯೆನ ಬಗೆಹರಿಸೋರು ಯಾರು ಇಲ್ಲ. ತಮ್ಮ ಏನು ತಮ್ಮ ಹಿತಾಸಕ್ತಿಗಾಗಿ ಏನು ರಾಜಕೀಯದವರು ನಮ್ಮನ್ನು ಬಳಸ್ಕೊಳಕತ್ತಾರ. ದಯವಿಟ್ಟು ಅವರಲ್ಲಿ ಏನು ಮನವಿ ಅಂತಂದ್ರೆ, ನಮ್ಮ ವಿದ್ಯಾರ್ಥಿಗಳ ಒಂದು ತೊಂದರೆಯನ್ನು ಅವ್ರು ಬಗೆಹರಿಸ್ಬೇಕು. ಈಗ ಇಲ್ಲಿ ಗೌರ್ಮೆಂಟ್ ಕಾಲೇಜ್ ಇಲ್ಲೇ ಮುದ್ದೆಬೇಳದಲ್ಲಿ ಒಬ್ಬ ವಿದ್ಯಾರ್ಥಿ ಮೇಲೆ ದೌರ್ಜನ್ಯ ಆಯ್ತು. ಈಗ ಯಾರು ಅದನ್ನ ಧ್ವನಿ ಎತ್ತಲ್ಲ. ಈಗ ತಮ್ಮ ಸಮಸ್ಯೆಯನ್ನ ತಮ್ಮ ಏನ್ ತಾವು ಮುಂದುವರಿಬೇಕು ಅನ್ನೋ ಒಂದು ಹಿತಾಸಕ್ತಿಯಿಂದ ತಾವ್ ಅಷ್ಟೇ ಹಿಂಗ್ ಮಾಡಕತ್ತಾರ. ವಿದ್ಯಾರ್ಥಿಗಳಿಗೆ ಎಲ್ಲರೂ ಸಪೋರ್ಟ್ ಮಾಡ್ಬೇಕು, ವಿದ್ಯಾರ್ಥಿಗಳ ಸಮಸ್ಯೆಯನ್ನು ಬಗೆಹರಿಸ್ಬೇಕು. ಈಗ ನಾನೇ ಒಬ್ಬ ರೈತ ಮಗಳು, ಈಗ ಒಂದ್ ಫೀಸ್ ಒಬ್ಬರಿಗೆ ಕೊಟ್ಟು ಹೆಚ್ಚು ಕಡಿಮೆ ತಗೊಳಕತ್ತಾರಿ, ಅದನ್ನು ಸ್ವಲ್ಪ ಕಡಿಮೆ ಮಾಡ್ಬೇಕು. ಯಾಕಂದ್ರೆ ನಾವು ಬಡ ರೈತರು, ಶ್ರೀಮಂತರೇನೋ ಕೊಡ್ತಿರ್ಬೋದು. ನಮ್ಮ ತಂದೆಯವರು ಏನ್ 24 ತಾಸು ಹೊಲದಲ್ಲೇ ದುಡಿತಾರೆ, ಅದ್ರ ಕಷ್ಟ ನಮ್ಗೆ ಗೊತ್ತು. ದಯವಿಟ್ಟು ಅದನ್ನು ಸ್ವಲ್ಪ ಕಡಿಮೆ ಮಾಡ್ಬೇಕು. ಮತ್ತೆ ಈಗ ನಮ್ಮ ಊರಿಂದಾನೇ 4 ಕಿಲೋಮೀಟರ್ ನಡ್ಕೊಂತ ಬರ್ತೀವ್ರಿ, ಅದನ್ನು ಮುಗಿಸ್ಬೇಕ್ರಿ. ಅದನ್ನ ಬಸ್ ಬಿಡಲಾಗ್ಯಾರ ಹೇಳಿದ್ರು ಅವರು. ವಿದ್ಯಾರ್ಥಿಗಳಿಗೆ ಒಂದು ಶೈಕ್ಷಣಿಕವಾಗಿ ಸಹಾಯ ಮಾಡ್ಬೇಕಂತ ತಿಳ್ಕೊತೀನಿ.